ದೊಡ್ಡಿ ಹೋರಿ ಚಿಕ್ಕಣ್ಣ ಅಂತ. ನಂಬಿತ್ತೇನೆ ಹಿಂದೆ ಚೇರ್ಬೆ ಹೋರಿ 50 ವರ್ಷದ ಬಿತ್ತನೆ ಇದು. ಅಲ್ಲಿಗಿಂತ ಕಟ್ಟಿದ್ದೆ 12 ವರ್ಷದಿಂದ ಇವತ್ತಿನವರೆಗೂ ನಾನು ಹೋರಿ ಕಟ್ಕೊಂಡಿದ್ದೆ. ರಾಮನಗರ ತಾಲೂಕು ಕೈಲಂಚ ಹೋಗಲಿ ದೇವರದೊಡ್ಡಿ ಹೋರಿ ಚಿಕ್ಕಣ್ಣ ಅಂತ. ನಾವು ಸ್ವಲ್ಪ ಚಿಕ್ಕಮ್ಮಿ ನಾನು 12 ವರ್ಷ ಹುಡುಗನಲ್ಲಿ ಬಸಪ್ಪನ ಅಗ್ಗಮ್ಮಿಟ್ಟು ಸ್ವಾಮಿ ಅಲ್ಲಿಗಿಂತಲೂ ಕಟ್ಟಿದ್ದೀನಿ. 12 ವರ್ಷದಿಂದ ಇವತ್ತಿನವರೆಗೂ ನಾನು ಹೋರಿ ಕಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಎರಡೇ ರೇಖೆ ಇರಬೇಕು. ಅಲ್ಲಿಂದ ಇದೊಂದು ಜಾಗ ಮಾತ್ರ ಬಸಪ್ಪನ ಕೊಳ್ಳೆ ಯಾರು ಒಂದು ಹಿಡ್ಕೆಗೆ ಹಿಡ್ಕೊಳಕ್ಕಾಗಲ್ಲ. ಸೈಡಲ್ಲಿ ನಿಂತ್ಕೊಂಡು ನೋಡಿದಾಗ ಏನಪ್ಪ ಒಂದು ಹಿಡ್ಕೆಗೆ ಹಿಡ್ಕೊಂಬಿಡ್ಬೇಕಲ್ಲಪ್ಪ ಅನ್ಬೇಕು. ಹಂಗಿರ್ಬೇಕು ಕೊಳ್ಳು ನೀಟಾಗಿರ್ಬೇಕು. ಮೂರೇ ಸುಳಿ ಇರಬೇಕು. ಇದೊಂದು ಸುಳಿ ಇದೊಂದು ಸುಳಿ ಇದೊಂದು ಸುಳಿ ಇಷ್ಟಿದ್ರೆ ಮಾತ್ರ ಹೋರಿ ಯಾವತ್ತೂ ಹೆಸರು ಬರ್ತದೆ. ಆಮೇಲೆ ಮಕ್ಕ ಕಲ್ಸ್ಕೋಬಾರ್ದು. ಆಮೇಲೆ ಇಲ್ಲೆಲ್ಲ ವಿಪರೀತ ಮಚ್ಚೆ ಇರಬಾರ್ದು. ನೀಟಾಗಿರ್ಬೇಕು ಹೋರಿ. ಆಮೇಲೆ ಕೊಂಬು ತಣ್ಣಗಿರಬೇಕು. ಇವತ್ತು ಇದ್ರ ಮೈ ಮೇಲೆ ಬರೆ ಬರ್ತವೆ. ಕೇಟ್ ಅಳ್ಕಾರ ಆಗೋತ್ತಿ ಆ ಬರೆ ಬರ್ತಾ ಇರೋದು. ಕೇಟ್ ಅಳ್ಕಾರ ಆಗದೆ ಹೋದ್ಮೇಲೆ ಆ ಬರೆ ಬರೋಲ್ಲ. ಹಳ್ಳೆ ಮೇಲೆ ಬಿಸಿಟ್ ಗಾತ್ರ ಆದರೆ ಒಂದೊಂದು ಬರೆ ಕೇಟ್ ಅಳ್ಕಾರ ಆದರೆ ಆ ಬರೆ ಬರೋದು. ಅಳ್ಕಾರ ಆಗದೆ ಹೋದ್ರೆ ಆ ಬರೆ ಬರೋಲ್ಲ. ನಂಬಿತ್ತೇನೆ ಹಿಂದೆ ಚೇರ್ಬೆ ಹೋರಿ 50 ವರ್ಷದ ಬಿತ್ತನೆ ಇದು. ಇಲ್ಲಿ ನಮ್ಮ ಆಲೆಮರದ ದೊಡ್ಡಿಲಿ ಹುಟ್ಟಿತ್ತು ಒಂದು ಕರ. ಅದ್ರ ಬಿತ್ತನೆಗೆ ಅದು ಮೆಣಸ್ಕೊಂಡು ಸ್ವಾಮಣ್ಣ ಹತ್ರಕ್ಕೆ ಹೋಗಿತ್ತು. ಸ್ವಾಮಣ್ಣ ಹತ್ರದಿಂದ ಸ್ವಾಮಣ್ಣ ಬಿಟ್ಟು ಅಲ್ಲಿ ಅವ್ರ ಅಕ್ಕಪಕ್ಕದಲ್ಲಿ ಹುಟ್ಟಿತ್ತಿದ್ದು. ತಿರ್ಗಾ ಪುನಃ ಹೋಗಿ ಸ್ವಾಮಣ್ಣ ತಗೊಂಬಂದಿದ್ರು. ಸ್ವಾಮಣ್ಣ ತಂದು ತಮಿಳ್ನಾಡ್ಗೆ ಹೊಂಟಾಯ್ತು. 55,000 ಇವ್ರು ತಂದು 100,000 ತಮಿಳ್ನಾಡ್ಗೆ ಹೊಂಟಾಯ್ತು. ತಮಿಳ್ನಾಡಿನ ದಾರಿಯ ಸಾವಿಸ್ಬಿಟ್ಟೇನು ಸ್ವಾಮಿ ಇದು ಓಡಿ ಹಿಡ್ಕೊಂಬರೋ ಗಂಟ. ಇಷ್ಟು ಸಾರಿ ಅಂತಲ್ಲಿ ಹೇಳೋಕ್ಕಾಗಲ್ಲ. ನಾನು 8 ಸಾರಿ ಹೋಗಿ ತುಳಿದು ಇನ್ನು ಮತ್ತೊಬ್ಬರ ಕೈಗೆ ಬಿಡಬಾರ್ದು ಅಂದ್ಬಿಟ್ಟು ಅವತ್ತು 1,00,000 ರೂಪಾಯಿನವರಿಗೆ 2,00,000 ಕೊಟ್ಟೆ ನಾನು. ದುಡ್ಡನ್ನ ಮಕ್ಕ ನೋಡಲಿಲ್ಲ. ತಗೊಂಬಂದು ನಮ್ಮ ಬಿತ್ತನೆ ಹೋಗ್ಬಿಡ್ತಲ್ಲಪ್ಪ ಅಂದ್ಬಿಟ್ಟು ಇದೊಂದು ನಮ್ಮ ಕೈ ಸಿಗ್ತಾ ಇದ್ರೆ ಇದ್ರ ಬಿತ್ತನೆ ಹೋಗ್ಬಿಡೋದು. 50 ವರ್ಷಕ್ಕಿಂತ ಕಳೆದಿಲ್ಲ ಸ್ವಾಮಿ ಈ ಬಿತ್ತನೆ. ನಾನು ಕರ್ನಾಟಕ ಚೆಲುವ ಅಂತ ಇಟ್ಕೊಂಡು ಸ್ವಾಮಿ. ಆದರೆ ಇವತ್ತು ಪಾಂಡವಪುರ ಮೈಸೂರು ತಲಕಾಡು ಅಲ್ಲಿಂದ ದೊಡ್ಡಬಳ್ಳಾಪುರ ರಾಜನಕುಂಟೆ ಇಷ್ಟು ದೂರದಲ್ಲಿಂದ ಬಂದು ಏನೋ ಈ ಬಸಪ್ಪನ ಮೇಲೆ ಜನ ಭಾರಿ ಇಷ್ಟಪಟ್ಟು ಇದೊಂದು ಕೊಳ್ಳಿಗಾಗಿ ಇವತ್ತು ಈ ಕೊಳ್ಳು ಯಾವವರೆಗೂ ಇಲ್ಲ ಅಂತ ಜನ ಅಷ್ಟು ದೂರದಿಂದ ಇಷ್ಟಪಟ್ಟು ಬಂದು ಬಯಸ್ತಾ ಹೋಗ್ತಾರೆ. ನಾವು ಮಹೇಶ್ ಅಂತ ಮುದ್ದೂರು ಮುದ್ದೂರು ತಾಲೂಕು ಬುರುಗುಂಟ ಗ್ರಾಮ. ನಾವು ಹೋರಿ ಕೊಡಿಸ್ಬೇಕು ಅಂದರೆ ಯಾಕೆ ಬರ್ತೀವಿ ಅಂದರೆ ಈ ಥರ ಹೋರಿ ಮುದ್ದೂರು ತಾಲೂಕು ಎಲ್ಲೂ ನಾವು ನೋಡಲಿಲ್ಲ. ಇದೆ ಆ ಕಡೆಯಿಂದ ಬಂದಿಂದ ಇಲ್ಲಿ ರಾಮನಗರದಲ್ಲಿ ನೋಡ್ದೋ ನಮ್ಗೆ ಇಷ್ಟ ಆಯ್ತು ಈ ಹೋರಿ ಅದಕ್ಕೋಸ್ಕರ ಒಲಿದ್ದೇವೆ. ದೇವರದೊಡ್ಡಿ ಗ್ರಾಮ ಇದು ಇಲ್ಲಿ ಹೋರಿ ಚೆನ್ನಾಗಿದೆ ಅಂತ ನಾವು ಇಲ್ಲಿ ತಗೊಂಡಿದ್ದೀವಿ.
ಆ ಓರೆಗಳು ಯಾವ ಇಷ್ಟ ಆಗಿಲ್ಲ. ಈ ತರ ರೂಪು ಈ ತರ ಇದು ಗತ್ತು ಆ ಊರಿಗೆ ಪಳ್ಳು ಎಲ್ಲ ಚೆನ್ನಾಗಿರೋದ್ರಿಂದ ಈ ಊರಿಗೆ ಇಲ್ಲಿ ಬರ್ತೀವಿ. ಒಳ್ಳೆ ಕರ ಬೀಳ್ತದೆ, ಆದ್ರಿಂದ ನಮ್ಗೆ ಇದೇ ಇಷ್ಟ ಆಯ್ತು, ಈ ಊರಿಗೆ ಬರ್ತೀವಿ. ಹೌದು, ನಮ್ಮ ಹತ್ರನೇ ಇವೆ ಕರುಗಳೆಲ್ಲ ಚೆನ್ನಾಗಿವೆ. ನಮ್ಮೂರಲ್ಲಿ ಫುಲ್ ಎಲ್ಲ ಇಲ್ಲಿಗೆ ಬರೋದು, ಮಧ್ಯ ತಾಲೂಕು ಬೂದುಗುಪ್ಪೆ ಗ್ರಾಮದಂದು ನಾವೆಲ್ಲ ಇಲ್ಲಿಗೆ ಬರೋದು. ನಾವು ಈ ಊರಿಗೆ ಚೆನ್ನಾಗಿರೋದ್ರಿಂದ ಇಲ್ಲಿಗೆ ಬರ್ತೀವಿ. ಈ ಥರ ಗತ್ತು ಈ ಇದೆಲ್ಲ ಇದೀರ ಸೇರಿಸಿ ಒಟ್ಟು ಮೂರು ಐದವೆ. ಅವ್ರ ಹೆಸರು ಕರ್ನಾಟಕ ಚೆಲುವ ಅನ್ಬಿಟ್ಟು ನಮ್ಮ ಅಕ್ಕಪಕ್ಕದನ್ನೆಲ್ಲ ಇಲ್ಲಿಗೆ ಬರ್ತಾವೆ ನಮ್ಮೂರಿಗೆ. ನಮ್ಮ ಕರ್ನಾಟಕ ಚೆಲುವಿಗೆ ಹುಟ್ಟಿರಕರ ಅಣ್ಣಾಪುರ ಪಕ್ಕ ನಾಗಾಪುರ ರಮೇಶ್ ಅಣ್ಣನ ಮನೆಯಲ್ಲಿ ಹುಟ್ಟಕರ ಇವತ್ತು ಅಂಥದ್ದು ಒಂದು ಕರನ ಎಲ್ಲೂ ನೋಡ್ದಂಗೆ ಆಗಿಲ್ಲ, ಎಲ್ಲೂ ಹುಟ್ಟಿಲ್ಲ. ನಮ್ಮ ಕರ್ನಾಟಕ ಇದು ನಮ್ಮ ಕರ್ನಾಟಕ ಬಾಟ್ರಲ್ಲಿ ಎಲ್ಲಿ ಹುಟ್ಟಿಲ್ಲ ಅಂಥದ್ದೊಂದು ಕರ ಇದೇ ಹುಟ್ಟಿರೋದು. ದಿನಕ್ಕೆ ಎರಡು ಗಿರಾಕಿ ತಪ್ಪಲ್ಲ ಅದಕ್ಕೆ ನೋಡೋಕ್ಕೆ. ಮದ್ದೂರು ಮದ್ದೂರಿಂದ ಆಚೆ ಪೂರಿಗಲ್ಲ ಮುಡ್ತಾರೆ. ಈ ಕಡೆ ರಾಜನಕುಂಟೆ ಎಡೂರು ತಾವಿಂದ ದನ ಬರ್ತವೆ, ಈ ಕಡೆ ಕಾನ್ಪುರ ತಾವಿಂದಲೂ ದನ ಬರ್ತವೆ. ನಮ್ಮ ಅಕ್ಕಪಕ್ಕ ದನ ಎಲ್ಲ ಬರ್ತವೆ, ಇಲ್ಲ ಹೆಚ್ಚಾಗಿ ಬರ್ತವೆ. ಹೆಣ್ಣಾಗ್ಬಿಡ್ತು, ಗಂಡಾಗಬೇಕಾಯ್ತು. ಗಂಡಾಗಿ ನಾವೆಲ್ಲ ಹೋಗಂಗಿಲ್ಲ ಅವರಿಗೆ. ನಮ್ಮ ಅಮ್ಮ ಒಂದು ನಾಲ್ಕೈದು ವರ್ಷ ಆದ ಇಂಥ ಊರಿನ ಬೇಕು ಅಂದ್ಬಿಟ್ಟು ನಾವು ಸೆಲೆಕ್ಷನ್ ಮಾಡಿ ತಗೊಂಡಿದ್ದು ಅವ್ರಿನ. ಇದು ತಗೊಳೋದು ಒಂದು ಹತ್ತು ಜನ ಕೈಕೊಂಡಿದ್ರು. 10 ಜನಕ್ಕೂ ಹೆಚ್ಚಾಗಿ ದುಡ್ಡು ಕೊಟ್ಟು ನಾವು ತಗೊಂಡು ಅವ್ರಿನ ಅವತ್ತಿನ ಕಾಲದಲ್ಲಿ. ಅವತ್ತು ಯಾಕೆ ಆಳ್ತೆ ಇದು ಅಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲೆಲ್ಲ ಆಡ್ಕೊಂಡ್ರು. ಇವತ್ತು ಅದೇ ಊರಿಗೆ ಬಂಗಾರ ಆಯಿತು ಜನಕ್ಕೆ. ಇನ್ನೂ ಸುಮಾರು ಹುಟ್ಟೋಕರ ಒಳ್ಳೊಳ್ಳೆ ಊಟ ಇನ್ನೂ ಒಂದು 3-4 ತಿಂಗಳು ಬೇಕು ಹಸಿನ ಮಕ್ಕಳು ಕರೆ ಬಿಡಬೇಕು ಅಂದರೆ. ನಮ್ಮ ದನಿಗೆ ಚೇರ್ಬೇವರಿ ಬಿತ್ತನೆಯಲ್ಲಿ ದನ ಹೋರಿ ಹಿಡ್ದಂಗೆ ಬೇರೆ ಹೋರಿ ಬಿತ್ತನೆ ಹಿಡಿಯಲ್ಲ. ಅದಕ್ಕೆ ನಾವು ಇದು ಸ್ಥಾನ ಆಗಿ ಹೋರಿ ತಗೋಬೇಕು ಅಂತ ರುದ್ರಪ್ಪನ ಮನೆ ತಕ್ಕೆ 1 ತಿಂಗಳು ಒಂದು ಸಲ ಹೋಗ್ಬಿಡೋ ಹೋರಿ ತಗೊಳಕ್ಕೆ. ಚೇರ್ಬೇ ಹೋರಿ ಅಂದರೆ ಬರೀ 3,000 ತಂದಿದ್ದೆ ನಾನು. ಅದು ಕರಿನಲ್ಲಿ ನಾನು ತಂದಾಗ ಎಲ್ಲ ಆಡ್ಕೊಂಡ್ರು. ಏನು ತಂದವನೇ ಹಣ್ಣು ತುಟಿನೇ ಇಲ್ವಲ್ಲ ಅಂದ್ಬಿಟ್ಟು ಎಲ್ಲ ಆಡ್ಕೊಂಡ್ರು. ಆದರೆ ಒಂದು ವರ್ಷ ಸಾಕಿ ಕಟ್ಟಾಕಿದ್ಮೇಲೆ ಇಡೀ ಜಗತ್ತು ಬಂದ್ಬಿಡ್ತು ಅದನ್ನು ನೋಡೋಕ್ಕೆ ಸ್ವಾಮಿ. ಮುಂದೆ ಕಾಲು ಅಲ್ಲೇ ಮಾಡಿಬಿಟ್ಟು ಹಿಂದೆ ಕಾಲು ಅಲ್ಲೇ ಮಾಡಿಬಿಟ್ಟು ನಿಂತ್ಕೊಂಡ್ರೆ ಭೀಮ ಗದೆ ಹೆಗಲ ಮೇಲೆ ಮಡಿಕೊಂಡಾಗ ನಿಂತ್ಕೊಂಡ್ಬಿಡೋದು ಜಾತ್ರೆ ಒಳಗೆ ಇಡೀ ಜಾತ್ರೆ ಎಲ್ಲ ಹಾಂ ಎಲ್ಲಿಟ್ಟಪ್ಪ ಬಸಪ್ಪ ಅಂದ್ಕೊಂಡು ಹೋಗೋರು. ಇವತ್ತು ಅದ್ರ ಬಿತ್ತನೆ ನಾನು ಇವತ್ತಿನವರೆಗೂ ಕಳೆದಿಲ್ಲ. ಇನ್ನೇನು 50 ವರ್ಷ ಆಗಿರ್ಬೇಕು ನನ್ನ ಕೈ ಸೇರಿ ಅದು ಅದು ಕೊಡ್ತವ. ಆದರೆ ಇಡೀ ದೇಶನೇ ತಿರ್ಕೊಂಡು ಹೋರಿ ತಗೋತಾರೆ. ನಾನು ಕುಂತಿರೋ ಜಾಗದಲ್ಲಿ ಹೊಸ ಹೋರಿಗೆ ಬಂದಾಗ ಇಂಥ ಮನೇಲೆ ಕರೆ ಊಟದ್ದು ಅಂದ್ಬಿಟ್ಟು ಅಂಥ ಮನೇಲೆ ಹೋಗಿ ತಗೋತೀನಿ. ನನಗೆ ಐಡಿಯಾ ಗೊತ್ತು ಅಂತಂಥ ಹೊಸನೇ ಬಂದು. ಆದರೆ ಇವತ್ತು ಅದರ ಬಿತ್ತನೆಯ ಇವತ್ತಿನವರೆಗೂ ನಾನು ಹಾಳು ಮಾಡಿಲ್ಲ. ಅದೇ ಕಾಪಾಡ್ಕೊಂಡು ಹೋಯ್ತಾ ಇದ್ದೀನಿ. ಅವಾಗೆಲ್ಲ ಇದಿರಲಿಲ್ಲ, ನಾನು ಯಾರು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅದು ನನ್ನ ಮನೆಗೆ ಬಂದಮೇಲೆ ಇಡೀ ದೇಶಕ್ಕೆ ನನ್ನ ಹೆಸರು ಬಂಡಾಡಿಸ್ಬಿಟ್ಟು ಎಲ್ಲೋದ್ರೂ ಚಿಕ್ಕಣ್ಣ ಅನ್ನೋ ತಕ್ಕ ಆಗೋಯ್ತು. ಅಷ್ಟು ಹೆಸರು ಮಾಡ್ತೀವಿ.
ಹಸನು ನಂಬಿತಾನೆ ಹೋರಿನ ನಂಬಿತಾನೆ ಅದಕ್ಕೆ 6 ಲಕ್ಷ ಕೆಜಿ ಇರಬೇಕು ಸರ್ ಬರೀ ಬಿತ್ತನೆ ಅದು ಇವಾಗ ತಿಂಗಳಿಗೆ ಒಂದ್ಸಾರಿ ಅದು ನೋಡಕ್ ಜ್ಞಾನ ಹಚ್ಚಿಬಿಟ್ಟಾಗ ನಾನು ಅದು ಇದ್ ಮನೆಗೆ ಹೆಂಗ್ ಹೋಯ್ತಿದ್ದೆ ಹಂಗ ಬಂದ್ಬಿಡೋನು ಬಸ್ತಿ ಅಂಕೇಶಪ್ಪ ತಿಂಗಳಿಗೆ ಒಂದ್ಸಾರಿ ಬಂದು ನೋಡ್ಕೊಂಡ್ರು ಸಣ್ಣ ಮಾಡ್ಕೊಂಡು ಹೋಗೋದು ಅದ್ರ ಮೇಲೆ ಅಷ್ಟು ಆಸೆ ಕೊಟ್ಟಿದ್ರು ಅವರು ವೆಂಕಟೇಶಪ್ಪ ಇಡೀ ಜಪ್ಪ ಅಂತ ಬಂಡ ಹಾಡೋರು ಇವಾಗ ಕಷ್ಟಪಟ್ಟಿದ್ರು ಅದ್ರ ಎಂಟನೇ ತಲೆ ಇದು ವರ್ಷ ಎಂಟನೇ ತಲೆ ಈಗ ಮುಂದ ಮುಂಚೆ ಈಗ ಇದು ಕುಟ್ಟಿದ ಕಡೆ ನಾವು ತಗೊಂಡು ಬಿತ್ತನೆ ಮಾಡ್ಬೇಕಾದ್ರೆ 9ನೇ ತಲೆ ಇದು 8ನೇ ತಲೆ ಸ್ವಾಮಿ ಇಡೀ ದೇಶದಲ್ಲಿ ಮಳಿತು ನಮ್ಮ ಹತ್ರನೂ ನಮ್ಮ ಇವತ್ತು ನಮ್ಮ ಕುಳಿಲಿ ಬಸವಣ್ಣ ಜೀವ ಇವತ್ತು ತೇಟ ಹಳ್ಳಿಕಾರ ಉಳಿಬೇಕು ಅಂದರೆ ಅದ್ರ ಬಿತ್ತನೆ ಇರುತ್ತವಲ್ಲೇ ಉಳಿದಿತ್ತು ಅದ್ರ ಬಿತ್ತನೆ ಇರುತ್ತವ ಎಲ್ಲೆಲ್ಲೂ ಕೊಂಡಾಡ್ತು ಆಮೇಲೆ ಈ ನಮ್ಮ ನೆಲಮೇಲ ಸಿದ್ಧಲಿಂಗಪ್ಪ ಒಂದು ವರ್ಷನಾದ್ರೂ ಕೊಡಪ್ಪ ನಾನು ಆಸೆ ಕಳ್ಕೊತೀನಿ ಅದು ಕುಲ್ಲ ಹಾಕಿ ಅಂದ್ಬಿಟ್ಟು ತಗೊಂಡೋದ ಆ ಮಾಳದಲ್ಲಂತೂ ಮಳ್ಳೋದ ಎಣ್ಗನ ಇವತ್ತುವೇ ಅದು ಕುಟ್ಟಿರೋ ಒಂದೊಂದು ದಿವಸ ಕಣ್ಣಲ್ಲಿ ನೋಡ್ತಿದ್ದಂಗೆ ತೇರ್ಬೇವರಿ ಬಿತ್ತನೆ ಅನ್ನಿಸ್ತದೆ ನಮಗೆ ತೇಜಣ್ಣ ಹತ್ರ ಇರೋದು ತೇರ್ಬೇವರಿ ಬಿತ್ತನೆ ಹೊಸ ಅದು ತೇರ್ಬೇವರಿ ಬಿತ್ತನೆ ಅಮನ್ಪುರ್ ದೊಡ್ಡಿ ಇಲ್ಲಿಂದ ಸಿದ್ಧಲಿಂಗಪ್ಪ ಇಟ್ಕೊಂಡಿದ್ದ ಸಿದ್ಧಲಿಂಗಪ್ಪನ ತವಿಂದ ನಾವು ಇಟ್ಕೊಂಡಿದ್ದು ಅದು ತೇರ್ಬೇವರಿ ಬಿತ್ತನೆ ತೇಜಪ್ಪನ ತವಿರಸ ತೇರ್ಬೇವರಿ ಬಿತ್ತನೆ ಆಮೇಲೆ ಇವತ್ತು ರಾಮೇಶ್ ಅಣ್ಣ ಮನೇಲಿ ಇಡೀ ದೇಶನೇ ಒಂದು ದಿನಕ್ಕೆ ಇಲ್ಲ ಅಂದರೆ 10 ಗಿರಾಕಿ ಬರ್ಬೋದು ಬೇಡ 1 ಗಿರಾಕಿನವ್ರು ತಪ್ಪಲ್ಲ ಆದರೆ ಅದು ಹೊಸ ಚೇರ್ಬೇವರಿ ಬಿತ್ತನೆ ಕರ ನೋಡಿ ಈವರೆಗೆ ಊಟ We'll be right back.